ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ. 3 ಪಚ್ಚಬಾಳೆ ಹಣ್ಣು ತಗೊಂಡಿದ್ದೀನಿ. ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಸಾಕು ಇಷ್ಟೇ, ಜಾಸ್ತಿ ಪೇಸ್ಟ್ ಆಗಿಬಿಡುತ್ತೆ. ಮತ್ತೆ ನಾನು ಬೆಲ್ಲ ಹಾಕ್ಕೊಳ್ತೀನಿ ಒಂಚೂರು, ಇದಾದಮೇಲೆ ಜಾಗ ಖಾಲಿ ಆಗುತ್ತೆ, ಅವಾಗ ಬೆಲ್ಲ ಹಾಕ್ಕೊಳ್ತೀನಿ ನಾನು. ಹೀಗೆ ಸಕ್ಕರೆ ಹಾಕೋಬೇಕು, ನಾನು ಸಕ್ಕರೆ ಮೈದಾ ನಾನು ಬಳಸಲ್ಲ, ಹಂಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಎಲ್ಲ ಅಡುಗೆಗೂ ಸಕ್ಕರೆ ಮತ್ತು ಮೈದಾನ ಸ್ಕಿಪ್ ಮಾಡ್ತೀನಿ ಆದಷ್ಟು. ಮಂಗಳೂರು ಬನ್ಸ್ನ ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲೇ ಮಾಡೋದು, ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ನೋಡಿ ಇಷ್ಟು ನಾನು ಬೆಲ್ಲ ಹಾಕೊಂಡಿದ್ದೀನಿ. ಒಂದು ಚೂರು ಉಪ್ಪು ಹಾಕ್ಕೊಳ್ತೀನಿ. ಇಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕು, ಇದಕ್ಕಂತೂ ಹಾಕ್ಲೇಬೇಕು ಅಡುಗೆ ಸೋಡಾ. ಆಗಿದೆ ಇದು ಬೆಲ್ಲ, ಹಂಗೆ ಗಂಟಿದೆ, ತೆಗೆದ್ಬಿಡ್ತೀನಿ ಅದನ್ನು. ಇದಕ್ಕೆ ಸ್ವಲ್ಪ ಅಡುಗೆ ಸೋಡ ಹಾಕ್ತಾ ಇದ್ದೀನಿ, ಇದಕ್ಕೆ ಹಾಕ್ಲೇಬೇಕು, ಇಲ್ಲಾಂದ್ರೆ ಬಣ್ಣ ಉಬ್ಬೋದಿಲ್ಲ. ಅದು ಅಲ್ದಿರೋ ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟು, ಅದರಿಂದ ಹಾಕ್ಲೇಬೇಕು. ಮತ್ತು ಜೀರಿಗೆ ಇಷ್ಟ ಇರೋರು ಜೀರಿಗೆ ಹಾಕ್ಕೊಡಿ, ನಾನು ಹಾಕ್ತೀನಿ. ಜೀರಿಗೆ ಮತ್ತು ಹೋಮ್ ಕಾಳು ಎರಡು ಹಾಕ್ತೀನಿ ನಾನು. ನೋಡಿ ಒಂದು ಚಮಚ ಜೀರಿಗೆ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಹೋಮ್ ಕಾಳು ಹಾಕ್ತಾ ಇದ್ದೀನಿ, ಒಂದು ಕಾಲು ಚಮಚ ಹೋಮ್ ಕಾಳು ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಅಳತೆ ಇಲ್ಲ, ಎಷ್ಟು ಗಟ್ಟಿ ಆಗುತ್ತೆ ಅಷ್ಟು ಹಾಕಿ ಕಲಸ್ಕೋಬೇಕು, ಇದಕ್ಕೇನು ಅಳತೆ ಇಲ್ಲ. ಎಷ್ಟು ಬಾಳೆಹಣ್ಣದು ಲಿಕ್ವಿಡ್ ಇರುತ್ತೆ, ನೀರೇನು ಒಂಚೂರು ಹಾಕಬಾರ್ದು. ಮೊಸರು ಬಾಳೆಹಣ್ಣು ಅದೆಷ್ಟು ಗಟ್ಟಿ ಆಗುತ್ತೆ ಅಷ್ಟು, ಒಂದೆರಡು ಕಪ್ಪು ಬೇಕಾಗುತ್ತೆ ಇದಕ್ಕೆ. ನಾನು ಮೊಸರು ಹಾಕಿದ್ನಲ್ಲ, ಕಪ್ಪಲ್ಲಿ ಒಂದೆರಡು ಕಪ್ಪು ಬೇಕಾಗುತ್ತೆ. ನಾನು ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸ್ಕೋಬೇಕು. ಈ ಥರ ರೆಡಿಯಾಗಿದೆ. ಇವಾಗ ಒಂದು ಚೂರು ಒಂದೆರಡು ಚಮಚ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತೀನಿ ನಾನು. ನೆನೆಯೋದಕ್ಕೆ ಬಿಡ್ತೀನಿ, ಒಂದು 5 ಅವರ್ ಬಿಡುತ್ತೀನಿ ನಾನು ಇದನ್ನು. 6 ಅವರು ಬಿಡ್ಬೋದು, 5 ಅವರ್ ಮೇಲೆ ಬಿಡಬೇಕು, ಅದರಿಂದ ಒಳಗೆ ಮಾಡೋದಕ್ಕಾಗಲ್ಲ. ಒಂದು 5-6 ಅವರ್ ಮೇಲೆ ಬಿಡಬೇಕು, ನಾನು 5 ಅವರ್ ಬಿಡ್ತೀನಿ, ಅಷ್ಟೇ ಟೈಮ್ ಇರೋದು ನನಗೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ, ಇದನ್ನು ನಾದ್ಕೊಳ್ತೀನಿ. ಇವಾಗ ಸ್ಮೂತಾಗಿದೆ, ಹಿಂಗೆ ಮುಚ್ಚಿಡ್ತೀನಿ ನಾನು, ಒಂದು 5 ಅವರ್ ಇಡ್ತೀನಿ ನಾನು. ಇವಾಗ ತಗೊಳ್ತೀನಿ, ನಿಮ್ಗೆ ಯಾವ ಸೈಜ್ ಬೇಕು ಬಣ್ಣ ಅಷ್ಟು ಕಟ್ ಮಾಡ್ಕೊಳ್ಳಿ. ಹಸಿಟ್ಟಾದರೂ ಹಾಕೊಂಡು ಲಟ್ಟಿಸ್ಕೋಬೋದು, ಅಥವಾ ಎಣ್ಣೆ ಆದರೂ ಹಾಕೋಬೋದು. ಎಣ್ಣೆ ಹಾಕಿದ್ರೆ
ಇದು ಗಲೀಜಾಗಲ್ಲ ಬಾಂಡ್ಲಿ ಎಣ್ಣೆ, ಎಣ್ಣೆ ಹಾಕೊಂಡು ಒತ್ಕೊಂಡ್ರೆ ಇಲ್ಲಾಂದರೆ ಉದುರುತ್ತೆ. ಗೋಧಿ ಹಿಟ್ಟು ಹಾಕೊಂಡು ಒತ್ಕೊಂಡ್ರೆ ನೋಡಿ ಒತ್ತಿ ಇಟ್ಟಿರುತ್ತೆ ನೋಡಿ. ಈ ಥರ ಕವರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕವರ್ ಮೇಲೆ ಹಾಕಂದ್ರೆ ಅಂಟಲ್ಲ ನೆಲಕ್ಕೆ. ಕವರ್ ಮೇಲೆ ಒಂಚೂರು ಒಂದು ಹನಿ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಮೇಲ್ಗಡೆಗೆ ಏನು ಬೇಕಾಗಿಲ್ಲ, ಮುಂಚೆನೇ ನಾವು ಎಣ್ಣೆ ಹಾಕಿ ಕಲಸಿಟ್ಟಿರೋದ್ರಿಂದ ಎಣ್ಣೆ ಮೇಲಕ್ಕೇನು ಬೇಕಾಗಲ್ಲ, ಕವರಲ್ಲಿ ಮೆತ್ತಬಾರ್ದು ಅನ್ನೋದಕ್ಕೋಸ್ಕರ ಒಂಚೂರು ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ ಕೈಯಲ್ಲೇ ಮಾಡ್ತೀನಿ. ಮತ್ತೆ ಲಟ್ಟಣಿಗೆ ಏನು ಬೇಡ, ಬೇಕಾದರೆ ಅದ್ರ ಮೇಲೆ ಕವರ್ ಮಡಚಿಬಿಟ್ಟು ಲಟ್ಟಣಿಗೆಲ್ಲಿ ಬೇಕಾದರೆ ಒತ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಹಂಗೆ ತೆಗೆದು ನೋಡಿ, ಆ ತಿಕ್ನೆಸ್, ಈ ತಿಕ್ನೆಸ್ಸಲ್ಲಿ ಇರಬೇಕದು. ಒಂದು ಕಾಲು ಇಂಚಸ್ಸು ಅಷ್ಟು ತಿಕ್ನೆಸ್ಸಲ್ಲಿದ್ದರೆ ಊದುತ್ತೆ ಅದು, ಅದಕ್ಕೋಸ್ಕರ ಇಷ್ಟು ತಿಕ್ನೆಸ್ಸಲ್ಲಿ ಇರಬೇಕು. ಅದು ತಿಕ್ನೆಸ್ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ಹಪ್ಪಳ ಥರ ಆಗ್ಬಿಡುತ್ತೆ. ಬನ್ ಥರ ಆಗಬೇಕು ನೋಡಿ. ಇವಾಗ ಈ ಥರ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಬಾಣಲಿಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ಹಾಕಬೇಕು. ಅದೇ ಬಿಸಿ ಇದರಲ್ಲಿ ಹಾಕ್ಬಾರ್ದು, ಜಾಸ್ತಿ ಇದರಲ್ಲಿ ಹಾಕಿದ್ರೆ ಒಳಗಡೆ ಬೇಯಲ್ಲ. ಜಾಸ್ತಿ ಉರಿಗೆ ಹಾಕ್ಬಾರ್ದು, ಕಮ್ಮಿ ಮೀಡಿಯಮ್ ಉರಿನೆಲ್ಲ ಬೇಯಿಸ್ಕೋಬೇಕು, ನಿಧಾನ ಬೇಯಿಸ್ಕೋಬೇಕು. ಒಳಗಡೆ ಇಟ್ಟು ಬೇಯಬೇಕಲ್ಲ, ಹಂಗಾಗಿ ಸ್ವಲ್ಪ ನಿಧಾನ ಆಗುತ್ತೆ. ಈ ಥರ ಪ್ರೆಸ್ ಮಾಡಿ ತರಬೇಕು, ಇಲ್ಲ ಎಣ್ಣೆ ಹಿಂಗೆ ಮೇಲ್ಗಡೆ ಇದು ಮಾಡಬೇಕು, ತೆಲ್ಚಬೇಕು ಹಂಗೆ. ನೋಡಿ ಈ ಥರ ಹಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಉಬ್ಬುತ್ತೆ. ಇವಾಗ ಪ್ರೆಸ್ ಮಾಡಬೇಕು. ಗೋಧಿ ಮತ್ತು ಮೈದಾ ಹಿಟ್ಟಲ್ಲಿ ಸಕ್ಕರೆ ಹಾಕಿ ಮಾಡೋರು ಮಾಡ್ಕೋಬೋದು. ನಾನು ಸಕ್ಕರೆ ಮತ್ತು ಮೈದಾ ಅಂತೂ ನಾನು ಏನರಲ್ಲೂ ಬಳಸೋದೇ ಇಲ್ಲ. ನೋಡಿ ಈ ಥರ ಎಣ್ಣೆ ಹಿಂಗೆ ಇದು ಮಾಡಬೇಕು, ಅವಾಗ ಉಬ್ಬುತ್ತೆ. ಸ್ವಲ್ಪ ಸ್ವಲ್ಪ ಹಿಂಗೆ ಅದು ಶೇಪ್ ಬರ್ತಾ ಇದೆ ನೋಡಿ, ನಿಧಾನಕ್ಕೆ ಹಂಗೆ ಬ್ರೌನ್ ಬಣ್ಣ ಬರಬೇಕು ನಿಧಾನಕ್ಕೆ. ಒಂದೇ ಕಡೆ ಬ್ರೌನ್ ಬಣ್ಣ ಬರೋವರೆಗೂ ಬಿಡಬಾರ್ದು, ಹಿಂಗೆ ತಿರುಗಿಸ್ತಾನೆ ಇರಬೇಕು. ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಚಟ್ನಿನ ಆದರೂ ಮಾಡ್ಕೋಬೋದು, ಟೊಮೊಟೊ ಚಟ್ನಿ ಆದರೂ ಮಾಡ್ಕೋಬೋದು. ಒಟ್ಟಿನ ಚಟ್ನಿನೇ ಟೇಸ್ಟ್ ಇದಕ್ಕೆ, ಸಾಂಬಾರೆಲ್ಲ ಅಂತ ಸರಿ ಹೋಗೋದಿಲ್ಲ, ಇದಕ್ಕೆ ಚಟ್ನಿ ಮಾಡ್ಕೋಬೇಕು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಒಂಥರ ಸ್ಪಂಜ್ ಸ್ಪಂಜ್ ಥರ ಒಳಗಡೆ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಕಡಿಮೆ ಫ್ಲೇಮ್ ಬೇಯಿಸ್ಕೊಂಡು ಈ ಥರ ಚೆನ್ನಾಗಿ ಬೇಯುತ್ತೆ, ಸ್ಮೂತಾಗೂ ಇದೆ, ಚೆನ್ನಾಗಿ ಬೆಂದಿದೆ. ಅದೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ. ಇದನ್ನ ಅದೇ ಒಂದು 5-6 ಅವರ್ ಚೆನ್ನಾಗಿ ನೆನೆಸಿಟ್ರೆ ಹಿಟ್ಟನ್ನ ಈ ಥರ ಉಬ್ಬುತ್ತೆ. ಬಾಳೆಹಣ್ಣು ಪಚ್ಚು ಬಾಳೆಹಣ್ಣು ಹಾಕಬೇಕು, ಏಲಕ್ಕಿ ಬಾಳೆಹಣ್ಣು ಹಾಕಿದ್ರೆ ಇಷ್ಟೊಂದು ಚೆನ್ನಾಗಿ ಉಬ್ಬಲ್ಲ. ಪಚ್ಚು ಬಾಳೆಹಣ್ಣು ಹಾಕಿ ಈ ಥರ ನೋಡಿ ಬಂದ ಥರನೇ, ಸೇಮ್ ಬಂದ ಥರನೇ, ಹೇಗೆ ಯಾವ ಥರ ಊದ್ತಾ ಇದೆ ನೋಡಿ. ಯಾಕಂದರೆ ಇಷ್ಟೊಂದು ಚೆನ್ನಾಗಿ ಉಬ್ಬಲ್ಲ. ಪಚ್ಚ ಬಾಳೆಹಣ್ಣು ಹಾಕಿ ಈ ಥರ ನೋಡಿ ಬಂದ ಥರನೇ, ಸೇಮ್ ಬಂದ ಥರನೇ, ಹೇಗೆ ಯಾವ ಥರ ಊದ್ತಾ ಇದೆ ನೋಡಿ. ಇದು ಕಲರು ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಕಡಿಮೆ ಊರಿನಲ್ಲಿ ಈ ಥರ ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ಸೈಜು ಕಲರು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು.
ನೋಡಿ ಈ ಥರ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ ತಟ್ಟೆಗೆ. ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ, ನೀವು ನೋಡಿ ಯಾವ್ದು ಮಾಡ್ಕೊಳ್ತೀರೋ ನೋಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.